ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿಂದು ಮಾಡಿ ತೋರಿಸ್ತಾ ಇರೋ ರೆಸಿಪಿ ಫ್ರೈ ಮಾಡಿದ ಮೆಣಸಿನಕಾಯಿ. ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ. ಫ್ರೈ ಮಾಡೋದಕ್ಕೆ ನಾ ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಇದು ಖಾರ ಇಲ್ಲ, ಖಾರ ಇಲ್ಲದ ಮೆಣಸಿನಕಾಯಿ ತಗೊಳ್ಬೇಕು. ನಾನಿಲ್ಲಿ 1 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಉಪ್ಪು, ಎರಡನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. 1/6 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಮಾಡೋದಕ್ಕೆ 1 ಟೇಬಲ್ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ. ನಾನೀಗ ಮೆಣಸಿನಕಾಯಿನ ಕಟ್ ಮಾಡೋ ತೋರಿಸ್ತೀನಿ. 1 ಹಸಿಮೆಣಸಿನಕಾಯಿ ತಗೊಂಡು ಇದ್ರ ಮಧ್ಯದಾಗೆ ಕಟ್ ಮಾಡಬೇಕು. ನಾನು ಇನ್ನೊಂದು ಹಸಿಮೆಣಸಿನಕಾಯಿನ ಕಟ್ ಮಾಡೋ ತೋರಿಸ್ತೀನಿ. ಇನ್ನೊಂದು ವಿಧಾನ ತೋರಿಸ್ತಾ ಇದ್ದೀನಿ. ಈ ತರದೊಂದು ಸೇಫ್ಟಿ ಪಿನ್ ತಗೊಳ್ಳಿ. ಇದರಿಂದ ಮಧ್ಯದಲ್ಲಿ ಈ ತರ ಗೀರ್ಬೇಕು. ಇದ್ರಲ್ಲಿ ಆದ್ರೆ ಸುಲಭವಾಗಿ ಕಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ. ಈ ತರ ಕಟ್ ಮಾಡ್ಕೊಂಡ್ರೆ ಸಾಕು. ಬಿಸಿ ಮಾಡಕ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಎಣ್ಣೆ ಹಾಕೋಣ. ಫ್ಲೇಮಲ್ಲಿ ಇಡಿ. ಇದಕ್ ನಾನೀಗ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಎಲ್ಲಾನು ನಾನು ಚೆನ್ನಾಗಿ ಸೀಳ್ಕೊಂಡಿದ್ದೀನಿ. ನಾನಿದನ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಹಾಕೊಳ್ಳೋಣ. ಬೆಳ್ಳುಳ್ಳಿನ ಜಗ್ಗಿ ಇಟ್ಕೊಳ್ಬೇಕು. ಬೆಳ್ಳುಳ್ಳಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದು ಉಪ್ಪಿನ ಜೊತೆ ಎಲ್ಲ ತುಂಬಾನೇ ರುಚಿಯಾಗಿರುತ್ತೆ ತಿನ್ನೋಕೆ. ನೀವು ನಿಮ್ಮ ಮನೇಲಿ ಒಂದ್ಸತಿ ಪ್ಲೀಸ್ ಫ್ರೈ ಮಾಡಿ ನೋಡಿ. 5 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಬೇಕು. ನಿಮ್ಮ ಮನೇಲಿ ಫ್ರೈ ಪ್ಯಾನ್ ಇದ್ರೆ ಫ್ರೈ ಮಾಡ್ಕೊಳ್ಬಹುದು ಅದರಲ್ಲಿ ಕೂಡ. ತುಂಬಾನೇ ರುಚಿಯಾಗಿರುತ್ತೆ ಮೆಣಸಿನಕಾಯಿ. ಲೋ ಫ್ಲೇಮ್ ಅಲ್ಲೇ ಇಟ್ಟು ಫ್ರೈ ಮಾಡಿ. ನಾನು ಇಲ್ಲಿ 1/4 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಬೋದು ಎಷ್ಟು ಬೇಕು ಅಂತ. ಅಷ್ಟು ಜೀರಿಗೆ ಫ್ಲೇವರ್ ಇಷ್ಟ ಇದ್ರೆ ತುಂಬಾ ಹಾಕೊಳ್ಬಹುದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಜೀರಿಗೆ ಎಲ್ಲ ಮೆಣಸಿನಕಾಯಿಗೆ ತುಂಬಾ ಚೆನ್ನಾಗಿ ಹಿಡಿಬೇಕು. ಆಗಷ್ಟು ಮಾತ್ರ ಎಣ್ಣೆ ಹಾಕಿ, ತುಂಬಾ ಜಾಸ್ತಿ ಹಾಕಕ್ ಹೋಗ್ಬೇಡಿ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. 1-5 ನಿಮಿಷದಲ್ಲಿ ಈ ಮೆಣಸಿನಕಾಯಿ ಫ್ರೈ ಆಗುತ್ತೆ. ನೀವು ಊಟ ಮಾಡುವ ಸಂದರ್ಭದಲ್ಲಿ ಬೇಗ ಮಾಡ್ಕೊಳ್ಬಹುದು. ಇದು ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಸೆಕೆಂಡ್ ಅಲ್ಲಿ ಆಗುತ್ತೆ. ತೆಳು ಇರೋ ಮೆಣಸಿನಕಾಯಿ ತುಂಬಾ ಖಾರ ಇರೋದಿಲ್ಲ, ದಪ್ಪ ಇರೋ ಮೆಣಸಿನಕಾಯಿ ಖಾರ ಇರುತ್ತೆ. ಖಾರ ಇಷ್ಟ ಇರೋರು ದಪ್ಪ ಇರೋ ಮೆಣಸಿನಕಾಯಿಲು ಮಾಡ್ಬೋದು. ಯಾರು ಖಾರ ತಿನ್ನೋದಿಲ್ವೋ ಅವರು ತೆಳು ಇರೋ ಮೆಣಸಿನಕಾಯಿ ತಕ್ಕೊಂಡು ಮಾಡ್ಬೇಕಾಗುತ್ತೆ. ಕ್ರಿಸ್ಪಿಯಾಗಿ ಬೇಡ, ಚೂರು ಮೆಸ್ತಾಗಿ ಬೇಕು ಅಂದ್ರೆ ಈ ಸ್ಟೇಜ್ ಅಲ್ಲಿ 1 ಹನಿ ನೀರಾಕಿ ಮುಚ್ಚಿಡಿ. ಲೋ ಫ್ಲೇಮ್ ಅಲ್ಲೇ ಇಡ್ಬೇಕು. ಹಾಗಿದ್ರೆ ಮೆಣಸಿನಕಾಯಿ ಚೂರು ಮೆಸ್ತಾಗುತ್ತೆ. ನನಗೆ ಕ್ರಿಸ್ಪಿಯಾಗಿ ಇಷ್ಟ, ಆದ ಕಾರಣ ನಾನು ನೀರ್ ಹಾಕ್ತಾ ಇಲ್ಲ. ಇದೀಗ ಆಗಿದೆ, ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ನಾನೀಗ 1 ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಫ್ರೈ ಆಗಿದೆ ಮೆಣಸಿನಕಾಯಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನ್ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.